ಡ್ರೋನ್ ಪ್ರತಾಪ್ ಅವರು ಸಹ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡುವಂತ ಟೈಮ್ ಬಂದಿದೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಬಂದಿದೆ. ಸೊ ಸ್ಟೇಜ್ ಮೇಲೆ ಬರ್ತಾರೆ, ಹಾಗೆ ವಾಪಸ್ ಹೊರಟು ಹೋಗ್ತಾರೆ. ಎಲ್ಲಿಗೆ ಹೋದ್ರು, ಏನಾಯ್ತು, ಸ್ಟೇಜ್ ಮೇಲೆ ಏನ್ ನಡೀತು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೌದು, ಬಿಗ್ ಬಾಸ್ ಸೀಸನ್ 10ಕ್ಕೆ ಡ್ರೋನ್ ಪ್ರತಾಪ್ ಬಂದಿರೋದಂತೂ ಸತ್ಯ. ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ಮಾತನಾಡಿರುವುದು ಕೂಡ ಸತ್ಯ. ಸುದೀಪ್ ಸರ್ ನೇರವಾಗಿ ಎಲ್ಲದನ್ನು ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ, ಆದ್ರೂ ಕೂಡ ಡ್ರೋನ್ ಪ್ರತಾಪ್ ಅವರು ಕರೆಕ್ಟ್ ಆಗಿ ಕ್ಲಾರಿಟಿಯನ್ನ ಕೊಡೋದೇ ಇಲ್ಲ. ಅವಾಗೆಲ್ಲ ಮುಂಚೆ ಹಡ್ಗೋಡೆ ಮೇಲೆ ಡೀಪ್ ಆಡುವಂತೆ ಯಾವ ರೀತಿ ಮಾತನಾಡ್ತಿದ್ರು, ಅದೇ ರೀತಿ ಇಲ್ಲಿ ವೇದಿಕೆ ಮೇಲೂ ಕೂಡ ಮಾತನಾಡ್ತಾರೆ. ಯಾರಿಗೂ ಕೂಡ ಕರೆಕ್ಟ್ ಆಗಿ ಉತ್ತರ ಸಿಗ್ಲೇ ಇಲ್ಲ. ಕಿಚ್ಚ ಸುದೀಪ್ ಅವರು ನೇರವಾಗಿ ಪ್ರಶ್ನೆ ಕೇಳ್ತಾರೆ, ಆದ್ರೂ ಕೂಡ ಕರೆಕ್ಟ್ ಆಗಿ ಡಿಸ್ಕ್ಲೋಸ್ ಮಾಡೋದೇ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಸತ್ಯವನ್ನ ಹೇಳ್ತೀನಿ ಹಾಗೆ ಹೀಗೆ ಅಂತೆಲ್ಲ ತಿಳಿಸ್ತಾರೆ. ನಂತರದಲ್ಲಿ ಈಗ ಹೊಸ ಪ್ರಕ್ರಿಯೆ ಕೂಡ ಬಂದಿದೆ ಬಿಗ್ ಬಾಸ್ ಸೀಸನ್ 10ರಲ್ಲಿ. ಅಲ್ಲಿ ಕೂತಂತ ಜನರು ವೋಟ್ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಸಾಧ್ಯ. 40% ಇಂದ ಮೇಲೆ 80% ಇಂದ ಒಳಗಡೆ ಬಂದ್ರೆ ಅವ್ರು ವೇಟಿಂಗ್ಗೆ ಹೋಗ್ಬೇಕು ಹೋಗುತ್ತೆ. ಸೊ ಅದಕ್ಕೋಸ್ಕರ ವೋಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆಗ 41% ಸಿಗುತ್ತೆ. ಅಲ್ಲಿಗೆ ವೇಟಿಂಗ್ ಲಿಸ್ಟ್ ನಲ್ಲಿ ಇರ್ತಾರೆ, ಅಂದ್ರೆ ವೇಟಿಂಗ್ ರೂಮ್ ನಲ್ಲಿ ಕಾಯಬೇಕಾಗುತ್ತೆ. ವೀಟಿನೂ ಕೂಡ ಪ್ರಸಾರವಾಗಲಿಲ್ಲ. ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಸ್ವಲ್ಪ ಹೊತ್ತು ಮಾತನಾಡಿಸ್ತಾರೆ, ನಂತರ ವೋಟಿಂಗ್ ಕೂಡ ಪ್ರಾರಂಭವಾಗುತ್ತೆ. 41% ಬರುತ್ತೆ. ಡ್ರೋನ್ ಪ್ರತಾಪ್ ಅವರು 76% ಬಂದಿರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಎಲ್ಲವೂ ಕೂಡ ಉಲ್ಟಾಗೋಯ್ತು. ಹೇಗೆ ಬಂದರೂ ಆಕೆ ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ವೇಟಿಂಗ್ ರೂಮ್ಗೆ ಹೋಗಿ ಕಾಯ್ತಾ ಇದ್ದಾರೆ. ಸೊ ನಿಜಕ್ಕೂ ಅವರು ವೇಟಿಂಗ್ ರೂಮ್ ನಲ್ಲಿ ಇರುವಂತಹ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇಲ್ವೋ ಅಂತ ಲಾಸ್ಟ್ ನಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ವೇಟಿಂಗ್ ರೂಮ್ ನಲ್ಲಿ ವೇಟ್ ಮಾಡ್ತಾ ಇದ್ದಾರೆ. 1% ಜಾಸ್ತಿ ಬಂತು, ಅಲ್ಲಿಗೆ ಬಚಾವಾದ್ರು. ಏನಾದರೂ 40% ಬಂದ್ಬಿಟ್ಟಿದ್ರೆ ಡೈರೆಕ್ಟ್ ಆಗಿ ಅವ್ರು ವಾಪಸ್ ಅವರ ಮನೆಗೆ ಹೋಗ್ಬೇಕಾಗಿತ್ತು. ಕೇವಲ 1% ಇಂದ ಬಚಾವಾಗಿದ್ದಾರೆ. ಕಾದು ನೋಡಬೇಕು ಡ್ರೋನ್ ಪ್ರತಾಪ್ ಅವರು ಲಾಸ್ಟ್ ನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರ ಅಥವಾ ವಾಪಸ್ ಅವರಿಗೆ ಒಂದು ಗೇಟ್ ಪಾಸ್ ಸಿಗುತ್ತಾ ವಾಪಸ್ ಡೈರೆಕ್ಟ್ ಅವರ ಮನೆಗೆ ಹೋಗ್ತಾರ ಅಂತ. ನಿಮ್ಗೆ ಏನನ್ಸುತ್ತೆ, ಡ್ರೋನ್ ಪ್ರತಾಪ್ ಅವರು ಮನೆ ಒಳಗಡೆ ಬರಬೇಕೋ ಬೇಡವೋ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ.